ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಹಳೆಯ 594 ಬಿಲ್ ಹಾಗೂ ಇನ್ನೂ ಅನೇಕ ಬೇಡಿಕೆ ಈಡೇರಿಸುವಂತೆ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ರಾಜ್ಯ ರೈತ ಸಂಘ ನೇಗಿಲ ಯೋಗಿ ಸುರಕ್ಷಾ ಸಂಘ ಹಸಿರು ಸೇನೆ ಸಂಘ ಸೇರಿ ಇನ್ನೂ ಅನೇಕ ರೈತ ಸಂಘಟನೆಗಳು ರೈತರು ಉಪಸ್ಥಿತರಿದ್ದು ಈ ವೇಳೆ ರೈತ ಸಂಘಟನೆಯ ರಾಜ್ಯಾಧ್ಯಕ್ಷ ಚೂಣಪ್ಪ ಪೂಜಾರಿ ಜಯಶ್ರೀ ಗುರುವನ್ನವರ್ ಹಾಗೂ ರೈತ ಮುಖಂಡ ಶಿವನಗೌಡ ಪಾಟೀಲ್ ತೂಲಗಿ ಮತ್ತು ಮಡಿವಾಳಯ್ಯ ಹಿರೇಮಠ್ ವೀರಾಪುರ ಮಡಿವಾಳಯ್ಯ ಹಿರೇಮಠ್ ದೇವರ ಶಿಗಿಹಳ್ಳಿ ಸೇರಿದಂತೆ ರೈತರು ಕೂಡ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಎಂಕೆ ಹುಬ್ಬಳ್ಳಿ ಸಕ್ಕರೆ ಸಕ್ಕರೆ ಕಾರ್ಖಾನೆ ಎಂಕೆ ಹುಬ್ಬಳ್ಳಿ ಇದರ ಆಡಳಿತ ಮಂಡಳಿ ವಿರುದ್ಧ ಮತ್ತು ವ್ಯವಸ್ಥಾಪಕ ನಿರ್ದೇಶಕರ ವಿರುದ್ಧ ಒಂದು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತಿನ ದಿವಸ ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ. ಈ ಹೋರಾಟದ ಮೂಲ ಉದ್ದೇಶ ಏನಂತಂದ್ರೆ ಹಳಿ ಬಾಕಿ ಬಿಲ್ಲನ್ನು ಕೊಡಬೇಕು ಮತ್ತು ಇನ್ನೂ ಹಲವಾರು ಸಮಸ್ಯೆಗಳನ್ನು ಇಟ್ಕೊಂಡು ನಾವು ಇವತ್ತು ಒಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ಇಲ್ಲ ನಮ್ಮ ರೈತ ಮುಖಂಡರು ರೈತ ಕಬ್ಬು ಬೆಳೆಗಾರರು ಎಲ್ಲರೂ ಇದರೊಳಗೆ ಭಾಗವಹಿಸಿದ್ದಾರೆ. ಆದ್ರೆ ಇನ್ನು ಮುಂದಿನ ದಿನಾಂಕದೊಳಗೆ ನಮ್ಗೆ ಇವತ್ತಿನ ದಿವಸ ಸ್ಪಂದಿಸಲಿಲ್ಲ ಅಂತಂದ್ರೆ ಮುಂದಿನ ದಿನಗಳೊಳಗೆ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯೊಳಗೆ ನಾವು ರೈತರನ್ನ ಕೂಡಿ ಈ ಒಂದು ಫ್ಯಾಕ್ಟರಿಯಲ್ಲಿ ಮುತ್ತಿಗೆ ಹಾಕಬೇಕಾಗುತ್ತೆ. ಮತ್ತ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾನ್ಯ ತಹಸೀಲ್ದಾರರು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ಇದಕ್ಕೆ ಸೂಕ್ತ ಕ್ರಮಗಳನ್ನ ಈ ಆಡಳಿತ ಮಂಡಳಿ ಮ್ಯಾಗ ಮತ್ತ ವ್ಯವಸ್ಥಾಪಕ ನಿರ್ದೇಶನ ಮ್ಯಾಗ ಒಂದು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕು. ತೆಗೆದುಕೊಳ್ಳಿಲ್ಲ ಅಂತಂದ್ರೆ ತಹಸೀಲ್ದಾರ್ ಆಫೀಸ್ ಆಗಲಿ ಡಿಸಿ ಆಫೀಸ್ ಆಗಲಿ ಮುತ್ತಿಗೆ ಹಾಕಲಿಕ್ಕೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘದವರು ಒಂದು ಹಿಂಜರಿಯಂಗಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ನಾನು ಈಗ ಹೇಳಕ್ಕೆ ಮುಂದಿನ ದಿನಗಳೊಳಗೆ ಒಂದು ರೈತರ ಒಂದು ದೊಡ್ಡ ಒಂದು ಸಮಾವೇಶ ಮುಖಾಂತರ ಅವರಿಗೆ ಹೋರಾಟದ ಹೋರಾಟದ ಹೆಂಗ್ ನಡೆಸಬೇಕು ಇನ್ನೂ ಹಲವಾರು ಸ್ಕ್ರ್ಯಾಪ್ ಸಕ್ಕರೆ ಒಂದು ಕಳ್ಳತನ ಇವರು ಇದರ ಬಗ್ಗೆ ಎಲ್ಲವನ್ನು ನಾವು ಕೂಲಂಕುಷವಾಗಿ ಇವತ್ತು ಕೇಳಲಿಕ್ಕೆ ನಾವು ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಸರ್, ಈಗ ಇನ್ನೊಂದೇನಪ್ಪ ಅಂತಂದ್ರೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಒಂದು ವಿಶೇಷ ಪ್ಯಾಕೇಜ್ ಬಿಡುಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪದೇ ಪದೇ ಇದ್ದಿದೆ. ಹಾಗಾಗಿ ತಾವು ಸ್ಥಳೀಯ ಮುಖಂಡರುಗಳು ತಾವು ಇದ್ರ ಪರವಾಗಿ ಏನಾದ್ರು ಧ್ವನಿ ಎತ್ತೀರಾ? ನಾವು ಹಲವಾರು ಬಾರಿ ಇದರ ಈ ಪ್ಯಾಕೇಜ್ ಪ್ರಕಾರ ನಾವು ಧ್ವನಿ ಎತ್ತಿದ್ದೇವೆ. ಏಕೆ ಅಂತಂದ್ರೆ ಸುಮಾರು ಸಲ ನಾವು ನೋಡ್ತಾ ಇರ್ತೇವೆ, ಸುಮಾರು ಮಂಡ್ಯ ಫ್ಯಾಕ್ಟರಿ ಮಂಡ್ಯ ಜಿಲ್ಲೆ ಒಳಗೆ ಇರುವಂತ ಎಲ್ಲ ಪ್ಯಾಕೇಜ್ ಅನ್ನ ಅವರ ತಗೊಳ್ತಾರೆ, ನಮಗೆ ಯಾಕೆ ಕೊಡೋದು ಸರ್ ಅಂತೇಳಿ ಹಲವಾರು ಬಾರಿ ನಾವು ಪ್ರಶ್ನೆಯನ್ನ ಮಾಡಿದ್ದೇವೆ. ಸಿಎಂಆರ್ಗೆ ಮಾಡಿದ್ದೇವೆ, ಸಕ್ಕರೆ ಮಂತ್ರಿಗಳಿಗೂ ಮಾಡಿದ್ದೇವೆ. ನಮ್ಮ ಸ್ಥಳೀಯ ಶಾಸಕರನ್ನು ನೀವು ಒತ್ತಾಯ ಮಾಡ್ರಿ, ನಮಗೆ ಯಾಕೆ ಅವರು ಪ್ಯಾಕೇಜ್ ಕೊಡಂಗಿಲ್ಲ, ನಿಮ್ಮ ಅಧಿಕಾರ ಐತಿ, ಎಲ್ಲ ಗೌರ್ಮೆಂಟ್ ನಿಮ್ದ ಐತಿ, ನಮ್ಮ ಫ್ಯಾಕ್ಟರಿ ಮುಳುಗಾತತಿ, ಇದನ್ನು ಒಳ್ಳೆ ಸ್ಥಿತಿಗೆ ತರ್ರಿ ಅಂತೇಳಿ ಸಾಕಷ್ಟು ಸಲ ಸಾಕಷ್ಟು ಬಾರಿ ನಾವು ಅವರಲ್ಲಿ ವಿನಂತಿಯಿಂದ ಕೇಳಿಕೊಂಡಿದ್ದೇವೆ. ಈ ಶುಗರ್ ಫ್ಯಾಕ್ಟರಿ ಚಿಂತನೆ ಮಾಡಿ ಹಿಂದಿನ ಒಂದು ಕಮಿಟಿ ಯಾವುದೇ ಒಂದು 594 ನೀರು ಕೊಡಬೇಕಾದ ಪಾತ್ರೆಯನ್ನ ಕೊಡಬೇಕು ಹೋಯಿತು. ಆ ನಂತರ ಈ ಎಲ್ಲ ರೈತರ ಪರವಾಗಿ ನಾವು ರೈತರ ಬೆನ್ನಿಗೆ ನಿಲ್ಲಬೇಕು, 594 ರೂಪಾಯಿ ಇದನ್ನ ಬಿಲ್ಲನ್ನು ಕೊಡಿಸಬೇಕು ಅಂತ ಹೇಳಿ ನಾವು ಹೋರಾಟ ಮಾಡಿಕೊಂಡಿದ್ದೆವು. ಅದಕ್ಕಿಂತ ಪೂರ್ವ ಈ ಶುಗರ್ ಫ್ಯಾಕ್ಟರಿ ಸಮಸ್ಯೆಗಳು ಸಾಕಷ್ಟು ಇದ್ವು. ಏನಪ್ಪಾ ಅಂತಂದ್ರೆ ಈ ನಮ್ಮ ಫ್ಯಾಕ್ಟರಿ ಶುಗರ್ ಫ್ಯಾಕ್ಟರಿ ಆಡಳಿತ ಮಂಡಳಿ ಬಿಟ್ಟು ಹೋಯ್ತು, ಮತ್ತೆ ಇನ್ನು ಮೇಲೆ ಇದ್ರ ಪರಿಸ್ಥಿತಿ ಏನು ಅಂತ ಹೇಳಿ ವಿಚಾರ ಮಾಡಿದಾಗ ಇದು ಪ್ರೈವೇಟೈಸೇಷನ್ ಅಂದ್ರೆ ಖಾಸಗೀಕರಣ ಮಾಡುವಂತ ಉದ್ದೇಶಗಳು ಸಾಕಷ್ಟು ಕಂಡು ಬರ್ತಾ ಇದ್ವು ಸೂಕ್ಷ್ಮವಾಗಿ. ಇದನ್ನೆಲ್ಲ ಕಂಡುಕೊಂಡು ಈ ನಮ್ಮ ಶುಗರ್ ಫ್ಯಾಕ್ಟರಿ ರೈತರೆಲ್ಲ ರೈತ ಸದಸ್ಯರೆಲ್ಲ ಕೆಲವೊಂದಷ್ಟು ಜನ ನಾವು ಕೂತ್ಕೊಂಡು ಇದೇ ಪರಿಸ್ಥಿತಿ ಮುಂದುವರೆದಿದ್ದಾದ್ರೆ ನಮ್ಮ ಶುಗರ್ ಫ್ಯಾಕ್ಟರಿ ಕೈ ಬಿಟ್ಟು ಹೋಗ್ತದೆ. ಕೈ ಬಿಟ್ಟು ಹೋದ್ಮೇಲೆ ಇಲ್ಲಿ ಖಾಸಗೀಕರಣ ಆದ ನಂತರ ನಮ್ಮ ರೈತರ ಸಮಸ್ಯೆಗಳನ್ನು ಕೇಳುವರು ಯಾರು ಇರುವುದಿಲ್ಲ. ರೈತರ ಸಮಸ್ಯೆಗಳು ಸಾಕಷ್ಟು ಇದಾವೆ. ಸಹಕಾರಿ ರಂಗ ಇತ್ತಂತಂದ್ರೆ ಆ ಸಹಕಾರಿ ರಂಗದಲ್ಲಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕೆಲಸಗಳನ್ನೆಲ್ಲ ಮಾಡಿ ರೈತರ ಶ್ರೇಯೋಭಿವೃದ್ಧಿಯಾಗಿ ಶುಗರ್ ಫ್ಯಾಕ್ಟರಿ ಶ್ರೇಯೋಭಿವೃದ್ಧಿಗಾಗಿ ನಾವು ಹೋರಾಟ ಮಾಡಿ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಅದನ್ನೆಲ್ಲ ತರೋಣ ಅಂತ ಹೇಳಿ ನಮ್ಮ ವಿಚಾರ.